ಹಾಯ್ ನಾನು ಪ್ರಸಾದ್ ಗಣಪತಿ ದೇವರ ಕಥೆಗಳು ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆಯೇ ಓದ್ತೀರಾ ಕೇಳ್ತೀರಾ ಆದರೆ ಕೆಲವೊಂದು ಕತೆಗಳು ಉಪಕಥೆಗಳು ಅಂತ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಳಲ್ಲ ಅದರಲ್ಲಿ ಗಣಪತಿ ಕತೆಗಳಲ್ಲಿ ಅವನ ಮದುವೆ ಅಂತ ನಾವು ಕೇಳಿರ್ತೀವಿ ನಾಳೆ ನಾಳೆ ಅಂತ ತನ್ನ ಮದುವೆನ ಮುಂದೂಡ್ತಾ ದೂಡ್ತಾ ಮದುವೆನೇ ಆಗೋಲ್ಲ ಪ್ರಮಾಗಿಯೇ ಇರ್ತಾನೆ ಅನ್ನೋದು ಒಂದು ಕತೆ ಈ ಕತೆ ನಮ್ಮ ದಕ್ಷಿಣ ಭಾರತದ ಕಡೆಗಳಲ್ಲಿ ಈ ಕತೆಗಳನ್ನು ನಂಬಲಾಗುತ್ತೆ ಆದರೆ ಕೆಲವೊಂದು ಕ ಕಡೆಗಳಲ್ಲಿ ಗಣಪತಿಗೆ ಮದುವೆಯಾಗಿದೆ ಅಂತ ನಂಬಲಾಗುತ್ತೆ ಅದು ಇಬ್ಬರು ಅವಳಿ ಸಹೋದರಿಯರನ್ನು ಸಿದ್ಧಿ ಮತ್ತು ಸುದ್ ಬುದ್ಧಿ ಎಂಬ ಸಹೋದರಿಯರಿಗೆ ಮದುವೆ ಆಗ್ತಾನೆ ಅನ್ನೋ ಕತೆ ಇದಕ್ಕೊಂದು ಸಣ್ಣ ಕತೆ ಇದೆ ಪ್ರಜಾಪತಿ ತನ್ನ ಇಬ್ಬರು ಅವಳಿ ಮಕ್ಕಳಾದ ಸಿದ್ಧಿ ಮತ್ತು ಬುದ್ಧಿಯನ್ನು ಮದುವೆ ಮಾಡಿಕೊಡ್ಬೇಕಂದ್ರೆ ಒಂದು ಸ್ಪರ್ಧೆಯಲ್ಲಿ ನೀನು ಗೆಲ್ಲಬೇಕು ಅಂತ ಗಣಪತಿಗೆ ಹೇಳ್ತಾನೆ ಆವಾಗ ಗಣಪತಿ ಇದು ಕೊಪ್ಪಿ ಸ್ಪರ್ಧೆಯಲ್ಲಿ ಗೆಲ್ತಾನೆ ಆವಾಗ ಪ್ರಜಾಪತಿ ಮದುವೆ ಮಾಡಿಸ್ತಾನೆ ಅದು ಅನ್ನೋದು ಒಂದು ಸಣ್ಣ ಕತೆ ಹಾಗೆ ಗಣಪತಿಗೆ ಇಬ್ಬರು ಕ್ಷೇಮ ಮತ್ತು ಲಾಭ ಎಂಬಿಬ್ಬರು ಮಕ್ಕಳಿದ್ದ ಮಕ್ಕಳಿದ್ದಾರೆ ಎಂದು ಕತೆಗಳಲ್ಲಿ ಹೇಳಲಾಗುತ್ತೆ ಆದರೆ ಒಂದು ವಿಚಾರಣೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಹಿಂದೂ ಪುರಾಣಗಳಲ್ಲಿ ಗಣಪತಿಯನ್ನು ಬ್ರಹ್ಮಚಾರಿ ಎಂದು ಹೇಳಲಾಗುತ್ತೆ ಆದರೆ ಶಿವಪುರಾಣಗಳಲ್ಲಿ ಸಿದ್ಧಿ ಬುದ್ಧಿ ಎಂಬ ತಮ್ಮಿಬ್ಬರ ಹೆಂಡತಿಯ ಜೊತೆ ಗಣಪತಿ ಇದ್ದಾನೆ ಎಂದು ಕತೆಗಳಲ್ಲಿ ತಿಳಿದು ಬರುತ್ತೆ ಇದಿಷ್ಟು ಈ ದಿನದ ವಿಶೇಷ ಮಾಹಿತಿ ಇದೇ ಥರ ನಿಮ್ಮ ಈ ಸ್ಮೈಲ್ ಚಾನೆಲನ್ನು ನೋಡ್ತಾ ಇರಿ ವಿಷಯಗಳನ್ನ ತಿಳ್ಕೊಳ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಮುನ್ನ ಒಂದು ಸವಿಯಾದ ಸಿಹಿ ಮಾತು ಜೀವನದಲ್ಲಿ ನಂಬಿಕೆ ಇಡಿ ನಂಬಿಕೆನೇ ಆ ದೇವರಾಗಲಿ ಆ ದೇವರೆನ್ನುವ ನಂಬಿಕೆ ಸದಾ ಕಾಪಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಶುಭ ದಿನ ಈ ದಿನ ಈ ಕ್ಷಣ ಧನ್ಯವಾದ